Hi my dear students, welcome to my YouTube channel. This is Arun Giridhi here. In today's class we would like to explain the remaining 2 months question of company law, which I have explained in the previous class. Please do watch, share and subscribe to my channel. Thank you. So let us discuss the next part, 2 months question. So which I have left. Next question is, define public company anta karithnu. Define public company. Sarvajanika company andre yenu anta. Public company means we can understand public company means a company which allowed to transfer the share from one person to another person. Sarvajanika company andre yavudu sulabhavagi tanna sharedararige sharegalanna vargavane madutado andre vargavanege yavude nirbandhavanna ವಿಧಿಸಿರುವುದಿಲ್ಲವೋ ಅಂತಹ ಕಂಪ್ನಿಗೆ ನಾವೇನಂತ ಕರಿತೀವಿ, ಸಾರ್ವಜನಿಕ ಕಂಪ್ನಿ ಅಂತ ಕರಿತೀವಿ. ಸೊ ಫಸ್ಟ್ ಪಾಯಿಂಟ್ ಏನು ಅಂದರೆ, ಪಬ್ಲಿಕ್ ಕಂಪ್ನಿ ಮೀನ್ಸ್ ಒನ್ ವಿಚ್ ಈಸ್ ಅಲೌಡ್ ಟು ಟ್ರಾನ್ಸ್ಫರ್ ದ ಶೇರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ವೆರಿ ಈಸಿಲಿ. ಸೆಕೆಂಡ್ ಪಾಯಿಂಟ್ ಈಸ್ ವಿಚ್ ಈಸ್ ಅಲೌಡ್ ವಿಚ್ ಈಸ್ ನಾಟ್ ರಿಸ್ಟ್ರಿಕ್ಟ್ ಟು ಟ್ರಾನ್ಸ್ಫರ್ ಅಮಂಗ್ ದ ಮೆಂಬರ್ ಆ್ಯಂಡ್ ವಿಚ್ ಈಸ್ ಅಲೌಡ್ ದ ಪಬ್ಲಿಕ್ ಟು ಪರ್ಚೇಸ್ ದ ಶೇರ್. ಸಾರ್ವಜನಿಕರಿಗೆ ಷೇರುಗಳನ್ನು ಕೊಂಡುಕೊಳ್ಳಲು ಅದು ಆಹ್ವಾನವನ್ನು ನೀಡುತ್ತದೆ, ಅದಕ್ಕೆ ನಾವೇನಂತ ಕರಿತೀವಿ, ಸಾರ್ವಜನಿಕ ಕಂಪ್ನಿ ಅಂತ ಕರಿತೀವಿ. ಸೊ ಇನ್ನೂ ಒಂದು ಪಾಯಿಂಟ್ ಬರಿಬೋದು ನಾವು, ಪಬ್ಲಿಕ್ ಕಂಪ್ನಿ ಈಸ್ ಒನ್ ವಿಚ್ ಈಸ್ ಸ್ಟಾರ್ಟೆಡ್ ಅಟ್ ಲೀಸ್ಟ್ ರುಪೀಸ್ 5 lakh rupees. ಅಂದರೆ ಸಾರ್ವಜನಿಕ ಕಂಪ್ನಿಯನ್ನು ಪ್ರಾರಂಭಿಸಲು ಬೇಕಾಗಬಹುದಾದಂತಹ ಕನಿಷ್ಠ ಬಂಡವಾಳ ಎಷ್ಟಿರಬೇಕು ಅಂದರೆ 5 lakh rupees ಅಂತ ನಾವಲ್ಲಿ ಹೇಳ್ತೀವಿ. ಸೊ ಇದು ಕ್ವಶನ್ ಯಾವುದು, ಪಬ್ಲಿಕ್ ಕಂಪ್ನಿ ಅಂದರೆ ಏನು ಅಂತ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಪ್ರೈವೇಟ್ ಕಂಪ್ನಿ ಅಂದರೆ ಏನು ಅಂತ ಹೇಳಿ. ಸೊ ಈಗ ಈ ಪಾಯಿಂಟ್ ಒಳಗೆ ಪಬ್ಲಿಕ್ ಕಂಪ್ನಿ ಅಂದರೆ ಏನು ಅಂತ ನೋಡೋಣ. ನೆಕ್ಸ್ಟ್ ಕ್ವಶನ್ ಮೈಟ್ ಬಿ ಆಸ್ಕ್, ವಾಟ್ ಈಸ್ ಹೋಲ್ಡಿಂಗ್ ಕಂಪ್ನಿ ಅಂತ. ಧಾರಕ ಕಂಪ್ನಿ ಅಥವಾ ಹಿಡುವಳಿ ಕಂಪ್ನಿ ಅಂದರೆ ಏನು ಅಂತ ಕೇಳ್ಬೋದು. ಸೊ ಹೋಲ್ಡಿಂಗ್ ಕಂಪ್ನಿ ಈಸ್ ಒನ್ ವಿಚ್ ವಿ ಹ್ಯಾವ್ ಟು ರಿಮೆಂಬರ್ 3 key points ಹಿಯರ್. ಹೋಲ್ಡಿಂಗ್ ಕಂಪ್ನಿ ಈಸ್ ಒನ್ ವಿಚ್ ಕಂಟ್ರೋಲ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಅನದರ್ ಕಂಪ್ನಿ, ವಿಚ್ ಈಸ್ ಹ್ಯಾವಿಂಗ್ ಮೋರ್ ದ್ಯಾನ್ ಹಾಫ್ ಆಫ್ ಇಕ್ವಿಟಿ ಶೇರ್ಸ್ ಆಫ್ ಅನದರ್ ಕಂಪ್ನಿ, ವಿಚ್ ಈಸ್ ಹ್ಯಾವಿಂಗ್ ಮೋರ್ ದ್ಯಾನ್ ಹಾಫ್ ಆಫ್ ವೋಟಿಂಗ್ ಪವರ್ ಆಫ್ ಅನದರ್ ಕಂಪ್ನಿ. ಧಾರಕ ಕಂಪ್ನಿ ಅಂದರೆ ಯಾವ ಕಂಪ್ನಿಯು ಬೇರೊಂದು ಕಂಪ್ನಿಯ ನಿರ್ದೇಶಕರನ್ನ ನಿಯಂತ್ರಿಸುತ್ತದೋ ಹಾಗೂ ಬೇರೊಂದು ಕಂಪ್ನಿಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಸಾಮಾನ್ಯ ಷೇರು ಬಂಡವಾಳವನ್ನು ಹೊಂದಿರುತ್ತದೋ ಹಾಗೂ ಯಾವ ಕಂಪ್ನಿಯು ಬೇರೊಂದು ಕಂಪ್ನಿಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಮತದಾನದ ಹಕ್ಕನ್ನು ಹೊಂದಿರುತ್ತದೋ ಆ ಕಂಪ್ನಿಗೆ ನಾವೇನಂತ ಕರಿತೀವಿ, ಧಾರಕ ಕಂಪ್ನಿ ಅಥವಾ ಹಿಡುವಳಿ ಕಂಪ್ನಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಮೈಟ್ ಬಿ ಆಸ್ಕ್, ವಾಟ್ ಈಸ್ ಅ ಫಾರಿನ್ ಕಂಪ್ನಿ ಅಂತ. ವಿದೇಶಿ ಕಂಪ್ನಿ ಅಂದರೆ ಏನು ಅಂತ. ವಿಚ್ ಈಸ್ ರಿಜಿಸ್ಟರ್ಡ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ವಿಚ್ ಈಸ್ ಹ್ಯಾವಿಂಗ್ ಆಪರೇಷನ್ ಇನ್ ಇಂಡಿಯಾ. ಬೇರೆ ದೇಶದಲ್ಲಿ ಪ್ರಾರಂಭ ಮಾಡಬೇಕು ವ್ಯವಹಾರ, ನಮ್ಮ ದೇಶದಲ್ಲಿ ಅದು ನಡೆಸ್ಕೊಂತ ಹೋಗಬೇಕು ಅಂತ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಅ ಸೆಕ್ರೆಟ್ರಿ. ದೇ ಮೈಟ್ ಆಸ್ಕ್ ದ ಕ್ವಶನ್, 2 marks ಕ್ವಶನ್, ಹೂ ಈಸ್ ಅ ಸೆಕ್ರೆಟ್ರಿ. ಕಾರ್ಯದರ್ಶಿ ಅಂದರೆ ಯಾರು ಅಂತ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದ ಸೆಕ್ರೆಟ್ರಿ ಈಸ್ ಒನ್ ಹೂ ಮೇಂಟೈನ್ ದ ಬಿಸ್ನೆಸ್ ಸೀಕ್ರೆಸಿ. ಇದು ಸಿಂಪಲ್ ಮೀನಿಂಗ್, ಹೂ ಮೇಂಟೈನ್ ದ ಬಿಸ್ನೆಸ್ ಸೀಕ್ರೆಸಿ. ಯಾವ ವ್ಯಕ್ತಿಯು ವ್ಯವಹಾರಿಕ ಗೌಪ್ಯತೆಯನ್ನು ಕಾಪಾಡ್ತಾನೆ ಅವಾಗ ನಾವೇನಂತ ಕರಿತೀವಿ, ಸೆಕ್ರೆಟ್ರಿ ಅಂತ ನಾವಲ್ಲಿ ಕರಿತೀವಿ, ಕಾರ್ಯದರ್ಶಿ ಅಂತ ಕರಿತೀವಿ. ಆರ್ ಎಲ್ಸ್ ಸೆಕ್ರೆಟ್ರಿ ಈಸ್ ಒನ್ ಹೂ ಈಸ್ ಅ ಮೆಂಬರ್ ಆಫ್ ICSI. ಸೆಕ್ರೆಟ್ರಿ ಈಸ್ ಅ ಒನ್ ಹೂ ಈಸ್ ಅ ಮೆಂಬರ್ ಆಫ್ ICSI. ಭಾರತೀಯ ಕಂಪ್ನಿ ಕಾರ್ಯದರ್ಶಿಯ ಸಂಸ್ಥೆಯ ಸದಸ್ಯನಾಗಿರಬೇಕು. ICSI ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. ಹೂ ಈಸ್ ಅ ಮೆಂಬರ್ ಆಫ್ ICSI. ಅವಾಗೇನಂತ ಕರಿತು ನಾವು, ಸೆಕ್ರೆಟ್ರಿ ಅಂತ. ಇನ್ನೊಂದು ವರ್ಡ್ನು ಬರಿಬೋದು, ಸೆಕ್ರೆಟ್ರಿ ಈಸ್ ಒನ್ ಹೂ ಮೇಂಟೈನ್ ದ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇನ್ ದ ಕಂಪ್ನಿ. ಸೊ ಹೂ ಮೇಂಟೈನ್ ದ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇನ್ ದ ಕಂಪ್ನಿ. ಯಾವ ವ್ಯಕ್ತಿ ಕಂಪ್ನಿಯಲ್ಲಿ ಗೌಪ್ಯ ವಿಷಯಗಳನ್ನು ಕಾಪಾಡಿಕೊಂಡು ಹೋಗ್ತಾನೋ ಸೊ ಅವಾಗ ನಾವೇನಂತ ಕರಿತೀವಿ, ಕಾರ್ಯದರ್ಶಿ ಅಂತ ನಾವಲ್ಲಿ ಕರಿತೀವಿ. ಈ ಕ್ವಶನ್ ಕೂಡ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಹೂ ಈಸ್ ಅ ಮೆಂಬರ್ ಅಂತ. ಸದಸ್ಯ ಅಂದರೆ ಯಾರು ಅಂತ. ಇದು ನಿಮ್ಮ ಸಿಲೆಬಸ್ಗಳು ಇಲ್ಲ ಈಗ, ಬಟ್ ನೆನ್ಪಿಟ್ಕೋಬೋದು. ಮೆಂಬರ್ ಈಸ್ ಅ ಒನ್ ಹೂ ಈಸ್ ಹೂಸ್ ನೇಮ್ ಈಸ್ ಇನ್ ರಿಜಿಸ್ಟರ್ ಬುಕ್. ಸೊ ನೆನ್ಪಿಟ್ಕೊರಿ, ಮೆಂಬರ್ ಈಸ್ ಅ ಒನ್ ಹೂಸ್ ನೇಮ್ ಈಸ್ ಇನ್ ರಿಜಿಸ್ಟರ್ ಬುಕ್. ಸದಸ್ಯ ಅಂದರೆ ಯಾವ ವ್ಯಕ್ತಿಯ ಹೆಸರು ನೋಂದಾವಣಾ ಪುಸ್ತಕದಲ್ಲಿರುತ್ತದೋ ಅವಾಗ ನಾವೇನಂತ ಕರಿತೀವಿ, ಸದಸ್ಯ ಅಂತ ಕರಿತೀವಿ. ಆರ್ ಎಲ್ಸ್ ಮೆಂಬರ್ ಈಸ್ ಅ ಒನ್ ಹೂ ಅಗ್ರಿ ಟು ಬಿಕಮ್ ಅ ಮೆಂಬರ್. ಯಾವ ವ್ಯಕ್ತಿ ಸದಸ್ಯನಾಗಲು ಒಪ್ಪಿಗೆಯನ್ನು ಸೂಚಿಸುತ್ತಾನೆ ಅವಾಗ ನಾವೇನಂತ ಕರಿತೀವಿ, ಮೆಂಬರ್ ಅಂತ ಕರಿತೀವಿ. ಇದು ಕೇಳ್ಬೋದು 2 marks. ಓಕೆ, ನೆಕ್ಸ್ಟ್ ಕ್ವಶನ್,
ಹೌ ದ ಫಸ್ಟ್ ಸೆಕ್ರೆಟ್ರಿ ಈಸ್ ಅಪಾಯಿಂಟೆಡ್ ಅಂತ ಇತ್ತು. ಹೌ ದ ಫಸ್ಟ್ ಸೆಕ್ರೆಟ್ರಿ ಈಸ್ ಅಪಾಯಿಂಟೆಡ್, ಹೇಗೆ ಪ್ರಥಮ ಕಾರ್ಯದರ್ಶಿಯು ನೇಮಕಗೊಳ್ಳುತ್ತಾನೆ ಅಂತ, ಹೇಗೆ ಪ್ರಥಮ ಕಾರ್ಯದರ್ಶಿಯು ನೇಮಕಗೊಳ್ಳುತ್ತಾನೆ. ಫಸ್ಟ್ ಸೆಕ್ರೆಟ್ರಿ, ಇದು ಇಂಡೈರೆಕ್ಟ್ ಆಗಿ ಕ್ವಶನ್, ಪ್ರೋಟೆಮ್ ಸೆಕ್ರೆಟ್ರಿ ಅಂದಂಗೆ ಇದು ಇಂಡೈರೆಕ್ಟ್ ಕ್ವಶನ್ ಐತೆ. ಫಸ್ಟ್ ಸೆಕ್ರೆಟ್ರಿ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರಮೋಟರ್ ಬಿಫೋರ್ ಇನ್ ಕಾರ್ಪೊರೇಷನ್ ಆಫ್ ಅ ಕಂಪ್ನಿ. ಫಸ್ಟ್ ಸೆಕ್ರೆಟ್ರಿ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರಮೋಟರ್ ಬಿಫೋರ್ ಇನ್ ಕಾರ್ಪೊರೇಷನ್ ಆಫ್ ಅ ಕಂಪ್ನಿ. ಪ್ರಥಮ ಕಾರ್ಯದರ್ಶಿಯನ್ನು ಪ್ರವರ್ತಕರು ನೇಮಿಸುತ್ತಾರೆ, ಅದು ಕೂಡ ಕಂಪ್ನಿ ನೋಂದಾವಣಾ ಹಂತದ ಪೂರ್ವದಲ್ಲಿ. ಅಂದರೆ ಕಂಪ್ನಿ ನೋಂದಾಯಿಸುವುದಕ್ಕಿಂತ ಮುಂಚೆ ನೇಮಕವಾಗಬಹುದಾದಂತಹ ಕಾರ್ಯದರ್ಶಿಗೆ ನಾವೇನಂತ ಕರಿತೀವಿ, ತಾತ್ಕಾಲಿಕ ಕಾರ್ಯದರ್ಶಿ ಅಥವಾ ಫಸ್ಟ್ ಸೆಕ್ರೆಟರಿ ಅಪಾಯಿಂಟ್ಮೆಂಟ್ ಅಂತ ನಾವಲ್ಲಿ ಕರಿತು. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ಅಂದರೆ, ವಾಟ್ ಈಸ್ ಅ ಲಿಸ್ಟಿಂಗ್ ಆಫ್ ಶೇರ್. ವಾಟ್ ಈಸ್ ಅ ಲಿಸ್ಟಿಂಗ್ ಆಫ್ ಶೇರ್, ಲಿಸ್ಟಿಂಗ್ ಆಫ್ ಶೇರ್ ಅಂದರೆ ಏನು ರೀ, ಷೇರುಗಳ ಯಾದೀಕರಣ ಅಂತ ಕರಿತು. ಸೊ ಷೇರುಗಳ ಯಾದೀಕರಣ ಅಂದರೆ ಏನು ಅಂತ, ಸೊ ಸಿಂಪಲ್ ವರ್ಡ್, ಲಿಸ್ಟಿಂಗ್ ಆಫ್ ಶೇರ್ ಮೀನ್ಸ್ ಎಂಟರಿಂಗ್ ದ ನೇಮ್ ಆಫ್ ಅ ಕಂಪ್ನಿ ವಿತ್ ಅಫೀಷಿಯಲ್ ಲಿಸ್ಟ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್. ಎಂಟರಿಂಗ್ ದ ನೇಮ್ ಆಫ್ ಅ ಕಂಪ್ನಿ ವಿತ್ ಅಫೀಷಿಯಲ್ ಲಿಸ್ಟ್ ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್. ಷೇರು ವಿನಿಮಯ ಕೇಂದ್ರದಲ್ಲಿ ಕಡ್ಡಾಯವಾಗಿ ನೋಂದಾಯಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ನೋಂದಾವಣೆ ಅಂತ ಕರಿತೀವಿ. ಲಿಸ್ಟಿಂಗ್ ಆಫ್ ಶೇರ್, ಷೇರುಗಳ ಯಾದೀಕರಣ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಅಂಡರ್ ರೈಟಿಂಗ್ ಅಂತ ಕೇಳ್ಬೋದು. ವಾಟ್ ಈಸ್ ಅ ಅಂಡರ್ ರೈಟಿಂಗ್, ಷೇರು ಒಟ್ಟುಕೊಳ್ಳುವಿಕೆ ಅಂದರೆ ಏನು ಅಂತ. ಅಂಡರ್ ರೈಟಿಂಗ್ ಈಸ್ ಅ ಪ್ರೊಸೆಸ್ ಬೈ ವಿಚ್ ದ ಪಬ್ಲಿಕ್ ಕಂಪ್ನಿ ವಾಂಟ್ ಟು ಸೆಲ್ ದ ಶೇರ್ ಟು ದ ಜನರಲ್ ಪಬ್ಲಿಕ್, ಬಟ್ ದ ಪಬ್ಲಿಕ್ ಈಸ್ ನಾಟ್ ಏಬಲ್ ಟು ಪರ್ಚೇಸ್ ದ ಎಂಟೈರ್ ಶೇರ್, ಸೊ ದ ರಿಮೇನಿಂಗ್ ಶೇರ್ ಈಸ್ ಪರ್ಸನ್ ಬೈ ದ ಪರ್ಚೇಸ್ ಆನ್ ದ ಬೇಸಿಸ್ ಆಫ್ ಕಮಿಷನ್. ಸೊ ದ್ಯಾಟ್ ಪ್ರೊಸೆಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಅಂಡರ್ ರೈಟಿಂಗ್. ಅಂದರೆ ಏನು ರೀ, ಸಿಂಪಲ್ ಐತಿ ಇಲ್ಲಿ, ಹೊಸ ಕಂಪ್ನಿಯು ತನ್ನ ಷೇರುಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿರುತ್ತಾರೆ. ಆ ಒಪ್ಪಂದದ ಅನ್ವಯ ಸಾರ್ವಜನಿಕ ಕಂಪ್ನಿಯ ಹೊಸ ಕಂಪ್ನಿಯ ಷೇರುಗಳನ್ನು ಒಂದು ವೇಳೆ ಸಾರ್ವಜನಿಕರು ಕೊಂಡು ತೆಗೆದುಕೊಳ್ಳದಿದ್ದರೆ ಆ ವ್ಯಕ್ತಿಯು ಕೊಂಡು ತೆಗೆದುಕೊಳ್ಳುತ್ತಾನೆ. ಸೊ ಆವಾಗ ಆ ವ್ಯಕ್ತಿಗೆ ಕೊಡಬಹುದಾದಂಥ ಕಮಿಷನ್ ಆಧಾರದ ಮೇಲೆ ಅದಕ್ಕೆ ನಾವೇನಂತ ಕರಿತೀವಿ, ಅಂಡರ್ ರೈಟಿಂಗ್, ಒಟ್ಟುಕೊಳ್ಳುವಿಕೆ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಹೂ ಈಸ್ ಅ ಪ್ರಾಕ್ಸಿ ಅಂತ, ಬದಲಿ ಪ್ರತಿನಿಧಿ ಅಂದರೆ ಯಾರು ಅಂತ. ಪ್ರಾಕ್ಸಿ ಈಸ್ ಅ ಒನ್ ಹೂ ಈಸ್ ಅ ಅಥರೈಸ್ ಪರ್ಸನ್ ಟು ರಿಪ್ರೆಸೆಂಟ್ ಆನ್ ಬಿಹಾಫ್ ಆಫ್ ಅನದರ್ ಪರ್ಸನ್. ಬೇರೊಬ್ಬ ವ್ಯಕ್ತಿಯ ಬದಲಾಗಿ ನೇಮಕವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ, ಬದಲಿ ಪ್ರತಿನಿಧಿ ಅಂತ ನಾವಲ್ಲಿ ಕರಿತೀವಿ. ಪ್ರಾಕ್ಸಿ ಇದು ಕೂಡ ಟೂ ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಮಿನಟ್ ಬುಕ್ ಅಂತ, ಇದು ಬಹಳ ಸಲ ಕೇಳ್ತಾರೆ. ಕಾರ್ಯಕಲಾಪಗಳ ವರದಿ ಅಂದರೆ ಏನು ಅಂತ. ವಾಟ್ ಈಸ್ ಅ ಮಿನಟ್ ಬುಕ್? ಮಿನಟ್ ಬುಕ್ ಈಸ್ ಅ ಒನ್ ವಿಚ್ ಕಂಟೈನ್ ಆಲ್ ದ ಮ್ಯಾಟರ್ಸ್ ಆಫ್ ಅ ಮೀಟಿಂಗ್. ಆಲ್ ದ ಮ್ಯಾಟರ್ಸ್ ಆಫ್ ಅ ಮೀಟಿಂಗ್, ಇನ್ ಸಿಂಪಲ್ ವರ್ಡ್ಸ್, ಸೆಕ್ರೆಟರಿ ಹ್ಯಾಸ್ ಟು ಮೇಂಟೈನ್ ವಾಟ್ ಎವರ್ ದ ಡಿಸ್ಕಷನ್ ಹ್ಯಾಪನ್ ಇನ್ ಅ ಮೀಟಿಂಗ್, ಹಿ ಹ್ಯಾಸ್ ಟು ರೈಟ್ ಇನ್ ಅ ಬುಕ್, ದ್ಯಾಟ್ ಬುಕ್ ಈಸ್ ಕನ್ಸಿಡರ್ ಆಸ್ ಅ ಮಿನಟ್ ಬುಕ್ ಅಂತ. ಕಾರ್ಯಕಲಾಪಗಳ ವರದಿ ಅಥವಾ ಅಂತಂಶ ವರದಿ ಅಂತ ಕರಿತು. ಅಂತಂಶ ವರದಿ ಅಂದರೆ ಕಾರ್ಯದರ್ಶಿಯು ಸಭೆಯಲ್ಲಿ ಚರ್ಚಿಸಿದ ಎಲ್ಲ ವಿಷಯಗಳನ್ನು ನಮೂದಿಸಿದ ಪುಸ್ತಕಕ್ಕೆ ನಾವು ಏನಂತ ಕರಿತೀವಿ, ಕಾರ್ಯಕಲಾಪಗಳ ವರದಿ ಅಂತ ನಾವಲ್ಲಿ ಕರಿತೀವಿ. ಸೊ ಕಾರ್ಯಕಲಾಪಗಳ ವರದಿ ಅಂದರೆ ಸಭೆಯಲ್ಲಿ ಜರುಗಿದ ಎಲ್ಲ ವಿಷಯಗಳನ್ನು ಕಾರ್ಯದರ್ಶಿಯು ಪುಸ್ತಕದಲ್ಲಿ ನಮೂದಿಸುತ್ತಾನೆ. ಆ ಪುಸ್ತಕಕ್ಕೆ ನಾವೇನಂತ ಕರಿತೀವಿ, ಅಂತಂಶ ವರದಿ ಅಥವಾ ಕಾರ್ಯಕಲಾಪಗಳ ವರದಿ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ಅ ಅಜೆಂಡಾ ಅಂತ ಇದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಅಜೆಂಡಾ, ವಿಷಯ ಪಟ್ಟಿ ಅಂದರೆ ಏನು ಅಂತ. ಇದು ಕೂಡ ಬಾಸಲಕ್ಕೆ ಯಾರ. ಅಜೆಂಡಾ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ಸ್ ಲೈಕ್ಲಿ ಟು ಬಿ ಡಿಸ್ಕಸ್ಡ್ ಇನ್ ಅ ಮೀಟಿಂಗ್. ಅಜೆಂಡಾ ಮೀನ್ಸ್ ದ ಸಬ್ಜೆಕ್ಟ್ ಮ್ಯಾಟರ್ಸ್ ವಿಚ್ ಈಸ್ ಲೈಕ್ಲಿ ಟು ಬಿ ಡಿಸ್ಕಸ್ಡ್ ಇನ್ ದ ಮೀಟಿಂಗ್. ಸಭೆಯಲ್ಲಿ ಚರ್ಚಿಸಬಹುದಾದಂಥ ಬಹುಮುಖ್ಯ ವಿಷಯಗಳಿಗೆ ನಾವು ವಿಷಯ ಪಟ್ಟಿ ಅಂತ ಕರಿತೀವಿ. ಅಜೆಂಡಾ ಅಂದ್ರೆ ಏನ್ರಿ, ವಿಷಯ ಪಟ್ಟಿ. ಸಭೆಯಲ್ಲಿ ಚರ್ಚಿಸಬಹುದಾದ ಬಹುಮುಖ್ಯ ವಿಷಯಗಳಿಗೆ ವಿಷಯ ಪಟ್ಟಿ ಎಂದು ಕರೆಯುತ್ತೇವೆ. ಅಜೆಂಡಾ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ಸ್ ವಿಚ್ ಈಸ್ ಲೈಕ್ಲಿ ಟು ಬಿ ಡಿಸ್ಕಸ್ಡ್ ಇನ್ ದ ಮೀಟಿಂಗ್. ಏನೇನು ಡಿಸ್ಕಸ್ ಮಾಡ್ಬೇಕಂತೀವಿ ಅವೆಲ್ಲ ಏನಾಗ್ತಾವ, ಅಜೆಂಡಾ ಆಗ್ತಾವ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಕ್ಯಾಸ್ಟಿಂಗ್ ಓಟ್ ಅಂತ ಐತೆ. ವಾಟ್ ಈಸ್ ಅ ಕ್ಯಾಸ್ಟಿಂಗ್ ಓಟ್? ಕ್ಯಾಸ್ಟಿಂಗ್ ಓಟ್ ಅಂದರೆ ಏನು ರೀ, ಸಮಾನ ಮತ ಅಂತ ಕರಿತು. ಯೂಶ್ವಲಿ ಸಮಾನ ಮತ ಅಂದರೆ ಏನು ರೀ, ಕ್ಯಾಸ್ಟಿಂಗ್ ಓಟ್. ವೆನ್ ದ ಓಟ್ ಈಸ್ ಈಕ್ವಲ್ ಬೈ ಬೋತ್ ಪಾರ್ಟೀಸ್, ಇನ್ ದ್ಯಾಟ್ ಕೇಸ್
ದ ಚೇರ್ಮನ್ ಈಸ್ ಗೋಯಿಂಗ್ ಟು ಎಕ್ಸಸೈಸ್ ದ ವೋಟ್ ಇನ್ ಕೇಸ್ ಆಫ್ ಅ ಈಕ್ವಲ್ ನಂಬರ್ ಆಫ್ ವೋಟ್ಸ್ ಬೈ ದ ಮೆಂಬರ್. ಐ ವಿಲ್ ರಿಪೀಟ್ ಒನ್ ಸೆಕೆಂಡ್. ಇನ್ ಕೇಸ್ ಆಫ್ ಅ ಈಕ್ವಲ್ ವೋಟ್ ಬೈ ದ ಮೆಂಬರ್, ಇನ್ ದ್ಯಾಟ್ ಕೇಸ್ ಇಫ್ ದ ಚೇರ್ಮನ್ ಈಸ್ ಗೋಯಿಂಗ್ ಟು ಎಕ್ಸಸೈಸ್ ಎನಿ ವೋಟ್, ದ್ಯಾಟ್ ವೋಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಕ್ಯಾಸ್ಟಿಂಗ್ ವೋಟ್. ನೋಡಿ ಸಿಂಪಲ್ ಆಯ್ತದ. ಅದರ ಅರ್ಥ ಏನು ಅಂದರೆ, ಸಭೆಯಲ್ಲಿ ಸಮಾನ ಮತಗಳು ಚಲಾವಣೆ ಆದಾಗ, ಸಭೆಯಲ್ಲಿ ಸಮಾನ ಮತಗಳು ಚಲಾವಣೆ ಆದಾಗ ಆ ಸಂದರ್ಭದಲ್ಲಿ ಸಭಾಧ್ಯಕ್ಷನು ಚಲಾವಣೆ ಮಾಡತಕ್ಕಂತಹ ಮತಕ್ಕೆ ನಾವೇನಂತ ಕರಿತೀವಿ, ನಿರ್ಣಾಯಕ ಮತ ಅಂತ ಕರಿತೀವಿ. ಕನ್ನಡದಾಗ ಕ್ಯಾಸ್ಟಿಂಗ್ ವೋಟ್ ಅಂದರೆ ಏನು ರೀ, ನಿರ್ಣಾಯಕ ಮತ ಅಂತ ಕರಿತೀವಿ. ಸೊ ನೆನಪಿಟ್ಟುಕೊಳ್ಳಿ, ಸಭೆಯಲ್ಲಿ ವೋಟ್ ಹಾಕಿರ್ತಕ್ಕಂಥ ಸದಸ್ಯರ ವೋಟು ಸಮಾನವಾಗಿ ಒಂದೇ ರೀತಿಯಾಗಿದ್ದಾಗ ಆ ಸಂದರ್ಭದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲು ಸಭಾಧ್ಯಕ್ಷನು ಒಂದು ಮತವನ್ನು ಚಲಾಯಿಸುತ್ತಾನೆ. ಆ ಮತಕ್ಕೆ ನಾವೇನಂತ ಕರಿತೀವಿ, ನಿರ್ಣಾಯಕ ಮತ ಅಂತ ಕರಿತೀವಿ, ಕ್ಯಾಸ್ಟಿಂಗ್ ವೋಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಮಿನಿಮಮ್ ಸಬ್ಸ್ಕ್ರಿಪ್ಷನ್, ಕನಿಷ್ಠ ಒಂತಿಗೆ ಅಂದರೆ ಏನು ಅಂತ. ಇದು ಕೂಡ ಬಾಸಲ ಕೇಳ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಮೀನ್ಸ್ ದ ಮಿನಿಮಮ್ ಅಮೌಂಟ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಎನಿ ಕಂಪ್ನಿ ಈಸ್ ಕಾಲ್ಡ್ ಆಸ್ ಅ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಮೀನ್ಸ್, ಐ ವಿಲ್ ರಿಪೀಟ್ ಒನ್ ಸೆಕೆಂಡ್, ದ ಮಿನಿಮಮ್ ಅಮೌಂಟ್ ರಿಕ್ವೈರ್ಡ್ ಬೈ ದ ಕಂಪ್ನಿ ಟು ಸ್ಟಾರ್ಟ್ ಎನಿ ಆ್ಯಕ್ಟಿವಿಟಿ, ದ್ಯಾಟ್ ಮಿನಿಮಮ್ ಅಮೌಂಟ್ ಈಸ್ ರೈಸ್ ಬೈ ದ ಪ್ರಮೋಟರ್ ಆರ್ ಅ ಡೈರೆಕ್ಟರ್ಸ್ ಆಫ್ ಅ ಕಂಪ್ನಿ. ಒಂದು ಕಂಪ್ನಿ ವ್ಯವಹಾರವನ್ನು ಪ್ರಾರಂಭಿಸಲು ಬೇಕಾಗಬಹುದಾದಂತಹ ಕನಿಷ್ಠ ಬಂಡವಾಳಕ್ಕೆ ನಾವೇನಂತ ಕರಿತೀವಿ, ಕನಿಷ್ಠ ವಂತಿಗೆ ಅಂತ ನಾವಲ್ಲಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಪ್ರೈವೇಟ್ ಕಂಪ್ನಿ ಮಾಡಬೇಕಾದ್ರೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಎಷ್ಟಿರಬೇಕು ರೀ, 1 ಲ್ಯಾಕ್. ಪಬ್ಲಿಕ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಎಷ್ಟಿರಬೇಕು, 5 ಲ್ಯಾಕ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಅ ಮ್ಯಾನೇಜರ್, ನಿರ್ವಾಹಕ ಎಂದರೆ ಯಾರು ಅಂತ. ಹೂ ಈಸ್ ಅ ಮ್ಯಾನೇಜರ್, ಮ್ಯಾನೇಜರ್ ಈಸ್ ಅ ಪರ್ಸನ್ ಹೂ ಈಸ್ ಅ CEO ಆಫ್ ಅ ಕಂಪ್ನಿ. ನಿರ್ವಾಹಕ ಎಂದರೆ ಕಂಪ್ನಿಯ ಮುಖ್ಯ ವ್ಯಕ್ತಿ ಇದ್ದ ಹಾಗೆ. ಆ್ಯಂಡ್ ಹೂ ಈಸ್ ನಾಟ್ ಅಪಾಯಿಂಟೆಡ್ ಇಫ್ MD ಈಸ್ ಅಪಾಯಿಂಟೆಡ್. MD ಇದ್ದಂದ್ರೆ ಅವ ಅಪಾಯಿಂಟ್ ಆಗಂಗಿಲ್ಲ. ಇನ್ ಸಿಂಪಲ್ ವರ್ಡ್, ಮ್ಯಾನೇಜರ್ ಈಸ್ ಅ ಪರ್ಸನ್ ಹೂ ಲುಕ್ ಆಫ್ಟರ್ ಡೇ ಟು ಡೇ ಆ್ಯಕ್ಟಿವಿಟಿ ಆಫ್ ಅ ಕಂಪ್ನಿ ಬೈ ಕಂಟ್ರೋಲಿಂಗ್, ಬೈ ಸೂಪರ್ವೈಸಿಂಗ್, ಬೈ ಮಾನಿಟರಿಂಗ್ ಆಫ್ ಅ ಕಂಪ್ನಿ. ಕಂಪ್ನಿಯ ಮೇಲ್ವಿಚಾರಣೆಯನ್ನು ಮಾಡುವುದರ ಮುಖಾಂತರ, ಕಂಪ್ನಿಯ ಚಟುವಟಿಕೆಯನ್ನು ನಿರ್ವಹಣೆ ಮಾಡುವುದರ ಮುಖಾಂತರ, ಸೊ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸತಕ್ಕಂತಹ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಮ್ಯಾನೇಜರ್, ನಿರ್ವಾಹಕ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್, ವಾಟ್ ಆರ್ ದ ಸ್ಟೇಜಸ್ ಟು ಸ್ಟಾರ್ಟ್ ದ ಪ್ರೈವೇಟ್ ಕಂಪ್ನಿ, ಖಾಸಗಿ ಕಂಪ್ನಿಯನ್ನು ಪ್ರಾರಂಭಿಸಲು ಬೇಕಾಗುವ ಹಂತಗಳು ಯಾವುವು ಅಂತ. ದೆರ್ ಆರ್ ಓನ್ಲಿ 2 ಸ್ಟೇಜಸ್ ಟು ಸ್ಟಾರ್ಟ್ ದ ಪ್ರೈವೇಟ್ ಕಂಪ್ನಿ. 1 ಈಸ್ ಕಾಲ್ಡ್ ಆಸ್ ಅ ಪ್ರಮೋಷನ್ ಸ್ಟೇಜ್, ಪ್ರವರ್ತನೆಯ ಹಂತ. ಆ್ಯಂಡ್ 2nd ಈಸ್ ಕಾಲ್ಡ್ ಆಸ್ ಅ ರಿಜಿಸ್ಟ್ರೇಷನ್ ಸ್ಟೇಜ್, ನೋಂದಾವಣೆ ಹಂತ ಅಂತ ನಾವಲ್ಲಿ ಕರಿತು. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ಅಂದರೆ, ಮೆನ್ಷನ್ ಎನಿ ಮ್ಯಾಟರ್ಸ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಸ್ಪೆಷಲ್ ರೆಸೊಲ್ಯೂಷನ್. ಐ ರಿಪೀಟ್ ಒನ್ ಸೆಕೆಂಡ್, ಮೆನ್ಷನ್ ದ ಮ್ಯಾಟರ್ಸ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಸ್ಪೆಷಲ್ ರೆಸೊಲ್ಯೂಷನ್. ವಿಶಿಷ್ಟ ಗೊತ್ತುವಳಿಗೆ ಬೇಕಾಗಿರಬಹುದಾದಂತಹ ವಿಷಯಗಳು ಯಾವುವು ಅಂತ. ಸ್ಪೆಷಲ್ ರೆಸೊಲ್ಯೂಷನ್ ಆಗಬೇಕಾದ್ರೆ ಯಾವ್ಯಾವ ಮ್ಯಾಟರ್ಗಳು ಬೇಕು ಅಂತ. ಫಸ್ಟ್ ಥಿಂಗ್ ಈಸ್ ರಿಸರ್ವ್ ಕ್ಯಾಪಿಟಲ್. ಉತ್ತರ, ರಿಸರ್ವ್ ಕ್ಯಾಪಿಟಲ್ ಅಂದರೆ ಏನು ರೀ, ಕಾಯ್ದಿಟ್ಟ ಬಂಡವಾಳ ಇರಬೇಕು, ಅದು ಸ್ಪೆಷಲ್ ರೆಸೊಲ್ಯೂಷನ್ ಆಗುತ್ತೆ. ರಿಡಕ್ಷನ್ ಆಫ್ ಕ್ಯಾಪಿಟಲ್, ಬಂಡವಾಳ ಕಡಿತಗೊಳಿಸುವಿಕೆ. ಅಲ್ಟ್ರೇಷನ್ ಆಫ್ ಅ ಮೆಮರಂಡಮ್, ಮನವಿ ಪತ್ರ ತಿದ್ದುಪಡಿ ಮಾಡುವಿಕೆ. ರೆಮ್ಯುನರೇಷನ್ ಆಫ್ ಅ ಡೈರೆಕ್ಟರ್, ನಿರ್ದೇಶಕರ ಸಂಭಾವನೆ. ಪೇಮೆಂಟ್ ಆಫ್ ಅ ಇಂಟ್ರೆಸ್ಟ್, ಬಡ್ಡಿಯನ್ನು ಒದಗಿಸುವಿಕೆ. ಅಪಾಯಿಂಟ್ಮೆಂಟ್ ಆ್ಯಂಡ್ ರೀಅಪಾಯಿಂಟ್ಮೆಂಟ್ ಆಫ್ ಅ ಆಡಿಟರ್, ಲೆಕ್ಕ ಪರಿಶೋಧಕರ ನೇಮಕಾತಿ ಮತ್ತು ಮರುನೇಮಕಾತಿ. ಆಮೇಲೆ ಲಾಸ್ಟ್ನೇದು ವೈಂಡಿಂಗ್ ಅಪ್ ಆಫ್ ಅ ಕಂಪ್ನಿ, ಕಂಪ್ನಿ ಕೊನೆಗೊಳ್ಳುವಿಕೆ. ಇವೆಲ್ಲ ಏನು ಸ್ಪೆಷಲ್ ರೆಸೊಲ್ಯೂಷನ್ಗೆ ಬೇಕಾಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಕ್ವಾಲಿಫಿಕೇಶನ್ ಶೇರ್, ದಿಸ್ ಇಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಅ ಕ್ವಾಲಿಫಿಕೇಶನ್ ಆಫ್ ಶೇರ್, ಅರ್ಹತಾ ಷೇರು ಎಂದರೆ ಏನು ಅಂತ. ವಾಟ್ ಈಸ್ ಅ ಕ್ವಾಲಿಫಿಕೇಶನ್ ಆಫ್ ಶೇರ್, ಕ್ವಾಲಿಫಿಕೇಶನ್ ಆಫ್ ಶೇರ್ ಮೀನ್ಸ್ ದ ಮಿನಿಮಮ್ ಶೇರ್ ಪರ್ಚೇಸ್ ಬೈ ದ ಪರ್ಸನ್ ಟು ಬಿಕಮ್ ಅ ಡೈರೆಕ್ಟರ್ ಆಫ್ ಎನಿ ಕಂಪ್ನಿ. ಮಿನಿಮಮ್ ಶೇರ್ ಪರ್ಚೇಸ್ ಬೈ ದ ಪರ್ಸನ್ ಟು ಬಿಕಮ್ ಅ ಡೈರೆಕ್ಟರ್ ಆಫ್ ಎನಿ ಕಂಪ್ನಿ, ದ್ಯಾಟ್ ಶೇರ್ ಈಸ್ ಕಾಲ್ಡ್ ಆಸ್ ಅ ಕ್ವಾಲಿಫಿಕೇಶನ್ ಶೇರ್. ಅಂದರೆ ಏನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯು ನಿರ್ದೇಶಕನಾಗಲು ಬಯಸಿದಾಗ ಕೊಂಡುಕೊಳ್ಳಬಹುದಾದಂತಹ ಗರಿಷ್ಠ ಷೇರುಗಳಿಗೆ ನಾವೇನಂತ ಕರಿತೀವಿ, ಅರ್ಹತಾ ಷೇರುಗಳು ಅಂತ ಕರಿತೀವಿ. ಸೊ ಕ್ವಾಲಿಫಿಕೇಷನ್ ಶೇರ್ ಅಂತ ಕರಿಬೇಕಂದ್ರೆ, ದ ಶೇರ್ ವಿಚ್ ಈಸ್ ಬಿಕಮ್ ಅ ಡೈರೆಕ್ಟರ್ ಆಫ್ ಎನಿ ಕಂಪ್ನಿ,
ಯಾವುದೇ ಕಂಪ್ನಿಯ ನಿರ್ದೇಶಕನಾಗಲು ಬಯಸಿದಾಗ ಶೇರ್ಗಳನ್ನು ತೊಗೊಂಡ್ರೆ ಅದಕ್ಕೆ ನಾವು ಏನಂತ ಕನ್ಸಿಡರ್ ಮಾಡ್ಬೇಕು ರೀ? ಕ್ವಾಲಿಫಿಕೇಷನ್ ಶೇರ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಪೋಲ್? ಮತದಾನ ಅಂದರೆ ಏನು ಅಂತ. ಪೋಲ್ ಮತದಾನ, POLL. ವಾಟ್ ಈಸ್ ಅ ಪೋಲ್? ಪೋಲ್ ಈಸ್ ಅ ಮೆಥಡ್ ಅಂಡರ್ ವಿಚ್ ದ ವೋಟ್ ಆಫ್ ಅ ಮೆಂಬರ್ ಈಸ್ ಕೌಂಟೆಡ್ ಅಟ್ ದ ಮೀಟಿಂಗ್. ಐ ರಿಪೀಟ್ ಒನ್ಸ್ ಅಗೇನ್, ಪೋಲ್ ಈಸ್ ಅ ಮೆಥಡ್ ಬೈ ವಿಚ್ ದ ವೋಟ್ ಆಫ್ ಅ ಮೆಂಬರ್ ಈಸ್ ಕೌಂಟೆಡ್ ಅಟ್ ದ ಮೀಟಿಂಗ್. ಸಭೆಯಲ್ಲಿ ಸದಸ್ಯನು ಚಲಾಯಿಸಿದ ಮತವನ್ನು ನಿರ್ಣಯಕ್ಕೆ ತೆಗೆದುಕೊಳ್ಳುವುದಕ್ಕೆ ನಾವು ಪೋಲ್ ಅಂತ ಕರಿತೀವಿ. ಸಭೆಯಲ್ಲಿ ಸದಸ್ಯನು ಒಂದು ವೇಳೆ ಮತವನ್ನು ಚಲಾವಣೆ ಮಾಡಿದಾಗ ಆ ಮತವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಕ್ಕೆ ನಾವು ಏನಂತ ಕರಿತೀವಿ? ಪೋಲ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡಿರ್ತೀವಿ. ಮೆನ್ಷನ್ ಎನಿ ಟೂ ರೈಟ್ಸ್ ಆಫ್ ಅ ಸೆಕ್ರೆಟ್ರಿ ಅಂತ ಕೇಳ್ಬೋದು. ಟೂ ಮಾರ್ಕ್ಸಿಗೆ ಮೆನ್ಷನ್ ಎನಿ ಟೂ ರೈಟ್ಸ್ ಆಫ್ ಅ ಸೆಕ್ರೆಟ್ರಿ. ಕಾರ್ಯದರ್ಶಿಯ ಎರಡು ಹಕ್ಕುಗಳನ್ನು ಬರೆಯಿರಿ ಅಂತ. ಸೊ ಫಸ್ಟ್ ಒನ್ ಈಸ್ ಅ ರೈಟ್ ಟು ಎಕ್ಸಸೈಸ್ ದ ವೋಟ್, ಮತವನ್ನು ಚಲಾವಣೆ ಮಾಡುವ ಹಕ್ಕು ಅವಂಗೂ ಕೂಡ ಇರುತ್ತೆ ಕಂಪ್ನಿ ಒಳಗೆ. ರೈಟ್ ಟು ಸೈನ್ ದ ಡಾಕ್ಯುಮೆಂಟ್, ದಾಖಲೆ ಪತ್ರಗಳಿಗೆ ಸಹಿ ಮಾಡುವ ಹಕ್ಕು ಇರುತ್ತೆ. ರೈಟ್ ಟು ಕನ್ವೇ ದ ಮೀಟಿಂಗ್, ಸಭೆಯನ್ನು ನಡೆಸುವ ಹಕ್ಕು ಇವಂಗೆ ಇರುತ್ತೆ. ಮೆನ್ಷನ್ ಎನಿ ಟೂ ಕ್ವಾಲಿಟೀಸ್ ಆಫ್ ಅ ಸೆಕ್ರೆಟರಿ ಅಂತ ಕೇಳ್ಬೋದು. ಕಾರ್ಯದರ್ಶಿಯ ಎರಡು ಗುಣಗಳನ್ನು ಬರೆಯಿರಿ, ಅರ್ಹತೆಗಳನ್ನು ಬರೆಯಿರಿ ಅಂತ. ಸೊ ಫಸ್ಟ್ ಥಿಂಗ್ ಈಸ್ ಅ ಫೋರ್ ಸೈಟೆಡ್ನೆಸ್, ಅವನಿಗೆ ದೂರಾಲೋಚನೆ ಇರಬೇಕು ಅಥವಾ ಮುಂದಾಲೋಚನೆ ಇರಬೇಕು ಕಾರ್ಯದರ್ಶಿಗೆ. ಆ್ಯಂಡ್ ಹೂ ಈಸ್ ಹ್ಯಾವಿಂಗ್ ಅ ಲೀಡರ್ಶಿಪ್ ಕ್ವಾಲಿಟಿ, ನಾಯಕತ್ವದ ಗುಣ ಅವನ ಹತ್ರ ಇರಬೇಕು. ಯಾರ ಹತ್ರ ಇರಿ? ಕಾರ್ಯದರ್ಶಿ ಹತ್ರ. ಆ್ಯಂಡ್ ಈ ಶುಡ್ ಬಿ ಲಾಯಲ್ ಟು ದ ಕಂಪ್ನಿ, ಕಂಪ್ನಿಗೆ ಅವ ವಿಧೇಯಕವಾಗಿ ನಡ್ಕೋಬೇಕು. ಸೊ ಇದು ಏನ್ರಿ, ಎನಿ ಟೂ ರೈಟ್ಸ್ ಅಂತ ಕೇಳಿದಾಗ ಬರಿಬೋದು ಕ್ವಾಲಿಫಿಕೇಷನ್. ಆಮೇಲೆ ವಾಟ್ ಈಸ್ ಅ ಪ್ರಮೋಷನ್ ಅಂತ ಕರಿತೀವಿ, ಪ್ರವರ್ತನೆ ಅಂದರೆ ಏನು. ಆ್ಯಂಡ್ ಹೂ ಈಸ್ ಅ ಪ್ರಮೋಟರ್, ಎರಡು ಕೂಡ ಬರ್ಬೋದು, ಪ್ರಮೋಷನ್ ಆ್ಯಂಡ್ ಪ್ರಮೋಟರ್. ಪ್ರಮೋಷನ್ ಈಸ್ ಅ ಆ್ಯಕ್ಟಿವಿಟಿ ಟೇಕ್ಸ್ ಪ್ಲೇಸ್ ಬೈ ದ ಪ್ರಮೋಟರ್ ಬೈ ಅಸೆಂಬ್ಲಿಂಗ್ ಆಲ್ ದ ರಿಸೋರ್ಸಸ್ ವಿಚ್ ಈಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಕಂಪ್ನಿ. ಅಂದರೆ ಏನು ರೀ, ಕಂಪ್ನಿಯನ್ನು ಪ್ರಾರಂಭಿಸಲು ಬೇಕಾಗಬಹುದಾದ ಎಲ್ಲ ಸಂಪನ್ಮೂಲಗಳನ್ನು ಒಂದೆಡೆ ಕ್ರೋಢೀಕರಿಸುವ ಪ್ರಕ್ರಿಯೆಗೆ ನಾವು ಪ್ರವರ್ತನೆ ಅಂತ ನಾವಲ್ಲಿ ಕರಿತೀವಿ. ಸೊ ಈ ಒಂದೆಡೆ ಕ್ರೋಢೀಕರಣ ಮಾಡ್ತಕ್ಕಂತಹ ವ್ಯಕ್ತಿ ಯಾರು ಅಂದರೆ ಪ್ರವರ್ತಕ ಅಂತ ನಾವಲ್ಲಿ ಕರಿಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಪ್ರೋ ರಾಟಾ ಅಲಾಟ್ಮೆಂಟ್ ಆಫ್ ಶೇರ್, PRO RATA? ಪ್ರೋ ರಾಟಾ ಅಲಾಟ್ಮೆಂಟ್ ಆಫ್ ಶೇರ್ ಅಂದರೆ ಏನು? ಪ್ರಮಾಣ ಅನುಸಾರ ಷೇರುಗಳ ಹಂಚಿಕೆ ಅಂದರೆ ಏನು? ಪ್ರಮಾಣ ಅನುಸಾರ ಷೇರುಗಳ ಹಂಚಿಕೆ, ಪ್ರೋ ರಾಟಾ ಅಲಾಟ್ಮೆಂಟ್ ಆಫ್ ಶೇರ್. ವಾಟ್ ಈಸ್ ಅ ಪ್ರೋ ರಾಟಾ ಅಲಾಟ್ಮೆಂಟ್ ಆಫ್ ಶೇರ್? ಇಟ್ ಈಸ್ ಅ ಅಲೋಕೇಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಶೇರ್ ಟು ಅ ಸ್ಪೆಸಿಫಿಕ್ ಪರ್ಸನ್ ಆನ್ ಪ್ರೋ ರಾಟಾ ಬೇಸಿಸ್. ವಾಟ್ ಈಸ್ ಅ ಪ್ರೋ ರಾಟಾ ಬೇಸಿಸ್? ಇಫ್ ಯು ಆಸ್ಕ್ 1000 ಶೇರ್, ದ ಕಂಪ್ನಿ ಈಸ್ ಗಿವಿಂಗ್ 500 ಶೇರ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಪ್ರೋ ರಾಟಾ ಅಲಾಟ್ಮೆಂಟ್ ಆಫ್ ಶೇರ್. ಪ್ರಮಾಣ ಅನುಸಾರ ಷೇರುಗಳ ಹಂಚಿಕೆ ಅಂದರೆ ಆ ವ್ಯಕ್ತಿಯು ಬಯಸಿದ ಷೇರುಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಷೇರುಗಳನ್ನು ಕೊಡೋದಕ್ಕೆ ನಾವು ಪ್ರೋ ರಾಟಾ ಅಲಾಟ್ಮೆಂಟ್ ಆಫ್ ಶೇರ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಅ ಸಬ್ಸ್ಟಿಟ್ಯೂಟ್ ಡೈರೆಕ್ಟರ್? ಸಬ್ಸ್ಟಿಟ್ಯೂಟ್ ಹೆಚ್ಚಿನ ನಿರ್ದೇಶಕ, ಸಬ್ಸ್ಟಿಟ್ಯೂಟ್ ಪರ್ಯಾಯ ಅಂತ ಕರಿತೀವಿ ನಾವು, ಅಥವಾ ಅಲ್ಟರ್ನೇಟ್ ಅಂದರೆ ಪರ್ಯಾಯ. ಸಬ್ಸ್ಟಿಟ್ಯೂಟ್ ಅಂದರೆ ಹೆಚ್ಚಿಗೆ, ಅಡಿಷ್ನಲ್ ಡೈರೆಕ್ಟರ್ ಅಂದರೆ ಹೆಚ್ಚಿನ ನಿರ್ದೇಶಕ ಅಂತ, ಕಂಪ್ನಿಯವರು ಅಪಾಯಿಂಟ್ ಮಾಡ್ತಕ್ಕಂಥ ವ್ಯಕ್ತಿ. ದೆನ್ ವಾಟ್ ಈಸ್ ಅ ಪ್ರಿಲಿಮಿನರಿ ಕಾಂಟ್ರಾಕ್ಟ್? ಪೂರ್ವಭಾವಿ ಒಪ್ಪಂದ ಅಂದರೆ ಏನು ಅಂತ. ಇಟ್ ಈಸ್ ಕಾಂಟ್ರಾಕ್ಟ್ ಮೇಡ್ ಬೈ ದ ಕಂಪ್ನಿ ಬಿಫೋರ್ ಇನ್ ಕಾರ್ಪೊರೇಷನ್ ಆ್ಯಂಡ್ ದಿಸ್ ಈಸ್ ಮೇಡ್ ಬೈ ದ ಪ್ರಮೋಟರ್ ಬಿಕಾಸ್ ಫಾರ್ ದ ಪ್ರಾಪರ್ಟಿ ಆಫ್ ಅ ಕಂಪ್ನಿ. ನೋಡಿ, ಪ್ರಿಲಿಮಿನರಿ ಕಾಂಟ್ರಾಕ್ಟ್ ಪೂರ್ವಭಾವಿ ಒಪ್ಪಂದ ಅಂದರೆ ಏನು ರೀ? ಪ್ರವರ್ತಕನು ಕಂಪ್ನಿ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ತೆಗೆದುಕೊಂಡಂತಹ ಒಪ್ಪಂದಕ್ಕೆ ನಾವೇನಂತ ಕರಿತೀವಿ? ಪೂರ್ವಭಾವಿ ಒಪ್ಪಂದ ಅಂತ ಕರಿತೀವಿ. ಸೊ ಆ ಪೂರ್ವಭಾವಿ ಒಪ್ಪಂದ ಯಾಕೆ ಮಾಡ್ಕೊಂಡಿರ್ತಾರೆ ಅಂದರೆ, ಪ್ರವರ್ತಕರು ಕಂಪ್ನಿಯ ಲಾಭಗೋಸ್ಕರ ಅವರು ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ಆರ್ ದ ಮೆನ್ಷನ್ ದ ಸೆನ್ಸ್ ಆಫ್ ಅ ಮೀಟಿಂಗ್? ಸಭೆಯಲ್ಲಿ ಚಲಾವಣೆ ಮಾಡಬಹುದಾದ ವಿವಿಧ ಮತಗಳ ಪದ್ಧತಿಗಳು ಯಾವುವು ಅಂತ. ಸೊ ಫಸ್ಟ್ ಒನ್ ಈಸ್ ಬೈ ಸ್ಟ್ಯಾಂಡಿಂಗ್, ಎದ್ದು ನಿಲ್ಲೋದ್ರ ಮುಖಾಂತರ ಓಟ್ ಹಾಕ್ಬೋದು. ಬೈ ಪೋಸ್ಟಲ್ ಬ್ಯಾಲೆಟ್, ಅಂಚೆ ಮತದಾನದ ಮುಖಾಂತರ ಓಟ್ ಹಾಕ್ಬೋದು. ಬೈ ವಾಯ್ಸ್ ಅಂದರೆ ನಿಮ್ಮ ಮಾತಿನ ಮುಖಾಂತರ ಓಟ್ ಹಾಕ್ಬೋದು. ಇವೆಲ್ಲ ಏನು ರೀ, ಸೆನ್ಸ್ ಆಫ್ ಅ ಮೀಟಿಂಗ್, ಸಭೆಯಲ್ಲಿ ಮತವನ್ನು ಚಲಾವಣೆ ಮಾಡಬಹುದಾದ ವಿವಿಧ ಪದ್ಧತಿಗಳು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕಂಟೆಂಟ್ ಆಫ್ ನೋಟಿಸ್? ಸೂಚನಾ ಪತ್ರ ಒಳಗೊಂಡಿರುವ ಅಂಶಗಳು ಯಾವುವು ಅಂತ. ವಾಟ್ ಈಸ್ ದ ಕಂಟೆಂಟ್ ಆಫ್ ನೋಟಿಸ್? ನೋಟಿಸ್ ಇನ್ಕ್ಲೂಡ್ ಡೇಟ್, ಟೈಮ್, ಪ್ಲೇಸ್ ಆಫ್ ಅ ಮೀಟಿಂಗ್. ನೆನ್ಬಿಟ್ಟು, ಡೇಟ್, ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಅ ಮೀಟಿಂಗ್. ಸಭೆ ನಡೆಯಬಹುದಾದ ದಿನಾಂಕ, ಸಭೆ ನಡೆಯಬಹುದಾದಂಥ ವೇಳೆ,
ಸಭೆ ನಡೆಯಬಹುದಾದಂಥ ಸ್ಥಳ. ಈ ಮೂರನ್ನು ಒಳಗೊಂಡಿರೋದು ನೋಟಿಸ್ ಅಂತ ನಾವಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಕ್ಯಾನ್ ಅ ಕಂಪ್ನಿ ಸ್ಟಾರ್ಟ್ ವಿದೌಟ್ ರಿಜಿಸ್ಟ್ರೇಷನ್, ಕ್ವಶನ್ ಮಾರ್ಕ್. ಕ್ಯಾನ್ ಅ ಕಂಪ್ನಿ ಸ್ಟಾರ್ಟ್ ವಿದೌಟ್ ರಿಜಿಸ್ಟ್ರೇಷನ್, ನೋಂದಾವಣೆ ಮಾಡಲಾರ್ದ ಕಂಪ್ನಿನ ಪ್ರಾರಂಭಿಸಬಹುದೇ? ವಾಟ್ ಈಸ್ ಯುವರ್ ಆನ್ಸರ್? ನೋ, ನೋ ಅಂತ ಬರಬೇಕು. ಇಲ್ಲ, ಬಿಕಾಸ್ ವಿದೌಟ್ ರಿಜಿಸ್ಟ್ರೇಷನ್ ನೋ ಕಂಪ್ನಿ ಸ್ಟಾರ್ಟೆಡ್ ಲೀಗಲಿ. ಇಫ್ ದೇ ಸ್ಟಾರ್ಟ್ ಎ ಲೀಗಲಿ, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಇಲ್ಲೀಗಲ್ ಕಂಪ್ನಿ. ಸೊ ಯಾವುದೇ ಕಂಪ್ನಿಯು ನೋಂದಾವಣೆ ಇರದೆ ಪ್ರಾರಂಭ ಮಾಡಲು ಬರುವುದಿಲ್ಲ. ಸೊ ನೋಂದಾವಣೆ ಇರದೆ ವ್ಯವಹಾರವನ್ನು ಪ್ರಾರಂಭಿಸಿದಾಗ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾನೂನುಬಾಹಿರ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ವಿಚ್ ಸರ್ಟಿಫಿಕೇಟ್ ಈಸ್ ನೆಸೆಸರಿ ಫಾರ್ ಅ ಪಬ್ಲಿಕ್ ಕಂಪ್ನೀಸ್ ಟು ಸ್ಟಾರ್ಟ್ ದ ಆ್ಯಕ್ಟಿವಿಟಿ? ಯಾವ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ ಸಾರ್ವಜನಿಕ ಕಂಪ್ನಿಗೆ ವ್ಯವಹಾರ ಪ್ರಾರಂಭಿಸಲು? ನೆಕ್ಸ್ಟ್ ಕ್ವಶನ್. ಸೊ ದ ಆನ್ಸರ್ ಈಸ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್, ವ್ಯವಹಾರಿಕ ಪ್ರಮಾಣ ಪತ್ರ ಅಂತ ನಾವಲ್ಲಿ ಕರಿತೀವಿ. ದೆನ್ ರೈಟ್ ಎನಿ ಟೂ ಡ್ಯೂಟೀಸ್ ಆಫ್ ಅ ಮ್ಯಾನೇಜಿಂಗ್ ಡಿರೆಕ್ಟರ್ ಅಂತ ಕೇಳ್ಬೋದು. ವ್ಯವಸ್ಥಾಪಕ ನಿರ್ದೇಶಕನ ಎರಡು ಕರ್ತವ್ಯಗಳನ್ನು ಬರೆಯಿರಿ ಅಂತ. ಫಸ್ಟ್ ಥಿಂಗ್ ಈಸ್ ಪಾಲಿಸಿ ಇಂಪ್ಲಿಮೆಂಟೇಷನ್, ನೀತಿಯನ್ನು ಅಳವಡಿಸುವುದು. ನೆಕ್ಸ್ಟ್ ಒನ್ ಈಸ್ ಟು ಸೀ ದ ಡೇ ಟು ಡೇ ಆ್ಯಕ್ಟಿವಿಟಿ ಆಫ್ ಅ ಕಂಪ್ನಿ, ಕಂಪ್ನಿಯ ಚಟುವಟಿಕೆಗಳನ್ನು ದಿನನಿತ್ಯವಾಗಿ ನೋಡಿಕೊಂಡು ಹೋಗೋದು ಅಂತ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಅ ಶೇರ್ ಹೋಲ್ಡರ್, ಷೇರುದಾರ ಎಂದರೆ ಯಾರು? ಶೇರ್ ಹೋಲ್ಡರ್ ಈಸ್ ಅ ಪರ್ಸನ್ ಹೂ ಪರ್ಚೇಸ್ ದ ಶೇರ್ ಆರ್ ಹೂ ಈಸ್ ಅ ಓನರ್ ಆಫ್ ಅ ಕಂಪ್ನಿ. ಸೊ ಕಂಪ್ನಿಯ ಮಾಲೀಕನಾಗಿರುತ್ತಾನೆ ಹಾಗೂ ಕಂಪ್ನಿಗೆ ಸಂಬಂಧಪಟ್ಟಂಥ ಷೇರುಗಳನ್ನು ಅವನು ಕೊಂಡುಕೊಳ್ಳುತ್ತಾನೆ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪಾಂಡ್ ಇ ಒ ಜಿ ಎಂ. ಫಸ್ಟ್ ಪಾಯಿಂಟ್, ಎಕ್ಸ್ಪಾಂಡ್ ಇ ಒ ಜಿ ಎಂ. ಇ ಒ ಜಿ ಎಂ ಮೀನ್ಸ್ ಎಕ್ಸ್ಟ್ರಾಡಿನರಿ ಜನರಲ್ ಮೀಟಿಂಗ್. ಇ ಒ ಜಿ ಎಂ ಮೀನ್ಸ್ ಎಕ್ಸ್ಟ್ರಾಡಿನರಿ ಜನರಲ್ ಮೀಟಿಂಗ್. ನೆಕ್ಸ್ಟ್ ಎ ಜಿ ಎಂ, ಆ್ಯನ್ಯುವಲ್ ಜನರಲ್ ಮೀಟಿಂಗ್. ನೆಕ್ಸ್ಟ್ ಆರ್ ಒ ಸಿ, ರಿಜಿಸ್ಟರ್ ಆಫ್ ಕಂಪ್ನಿ, ರಿಜಿಸ್ಟರ್ ಆಫ್ ಕಂಪ್ನಿ. ನೆಕ್ಸ್ಟ್ ಎಂ ಆರ್ ಟಿ ಪಿ, ಎಂ ಆರ್ ಟಿ ಪಿ, ಮೊನೋಪೋಲಿ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್. ಎಂ ಆರ್ ಟಿ ಪಿ ಮೀನ್ಸ್ ಮೊನೋಪೋಲಿ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್. ಸಿ ಎಲ್ ಬಿ, ಕಂಪ್ನಿ ಲಾ ಬೋರ್ಡ್. ಸಿ ಎಲ್ ಬಿ ಮೀನ್ಸ್ ಕಂಪ್ನಿ ಲಾ ಬೋರ್ಡ್. ಆ್ಯಂಡ್ ಲಾಸ್ಟ್ ಎನ್ ಸಿ ಎಲ್ ಟಿ, ಎನ್ ಸಿ ಎಲ್ ಟಿ ಮೀನ್ಸ್ ನ್ಯಾಷನಲ್ ಕಂಪ್ನಿ ಲಾ ಆ್ಯಂಡ್ ಟ್ರಿಬ್ಯೂನಲ್, ನ್ಯಾಷನಲ್ ಕಂಪ್ನಿ ಲಾ ಆ್ಯಂಡ್ ಟ್ರಿಬ್ಯೂನಲ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಮೀಟಿಂಗ್? ನೆಕ್ಸ್ಟ್ ಕ್ವಶನ್ ಟೂ ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಈಸ್ ಅ ಮೀಟಿಂಗ್, ಸಭೆ ಅಂದರೆ ಏನು ಅಂತ. ಮೀಟಿಂಗ್ ಈಸ್ ಅ ಪ್ಲೇಸ್ ವೇರ್ ಟೂ ಆರ್ ಮೋರ್ ಪರ್ಸನ್ ಕಮ್ ಟುಗೆದರ್ ಟು ಡಿಸ್ಕಸ್ ದ ಇಂಪಾರ್ಟೆಂಟ್ ಮ್ಯಾಟರ್ ಆ್ಯಂಡ್ ಟೇಕ್ ದ ಡಿಸಿಷನ್. ಟೂ ಆರ್ ಮೋರ್ ಪರ್ಸನ್ ಕಮ್ ಟುಗೆದರ್ ಟು ಡಿಸ್ಕಸ್ ದ ಮ್ಯಾಟರ್ ಆ್ಯಂಡ್ ಟೇಕ್ ದ ಡಿಸಿಷನ್. ಆರ್ ಗ್ರೂಪ್ ಆಫ್ ಪೀಪಲ್ ಕಮ್ ಟುಗೆದರ್ ಟು ಡಿಸ್ಕಸ್ ಆ್ಯಂಡ್ ಟೇಕ್ ದ ಡಿಸಿಷನ್. ವಿವಿಧ ವ್ಯಕ್ತಿಗಳು ಸಭೆಗೆ ಹಾಜರಾಗಿ ವಿಷಯಗಳನ್ನು ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಂಡರೆ ನಾವು ಸಭೆ ಅಂತ ನಾವಲ್ಲಿ ಕರಿತು. ವಾಟ್ ಆರ್ ದ ಟೈಪ್ಸ್ ಆಫ್ ಮೀಟಿಂಗ್, ಸಭೆಯ ಪ್ರಕಾರಗಳು ಯಾವುವು ಅಂತ. ನಂಬರ್ ಒನ್ ಸ್ಟ್ಯಾಚುಟರಿ ಮೀಟಿಂಗ್, ಶಾಸನಬದ್ಧ ಸಭೆ. ನಂಬರ್ ಟೂ ಆ್ಯನ್ಯುವಲ್ ಜನರಲ್ ಮೀಟಿಂಗ್, ವಾರ್ಷಿಕ ಸಾಧಾರಣ ಸಭೆ. ನಂಬರ್ ತ್ರೀ ಬೋರ್ಡ್ ಮೀಟಿಂಗ್, ನಿರ್ದೇಶಕ ಮಂಡಳಿಯ ಸಭೆ. ನಂಬರ್ ಫೋರ್ ಎಕ್ಸ್ಟ್ರಾಡಿನರಿ ಮೀಟಿಂಗ್, ವಿಶೇಷ ಸಾಧಾರಣ ಸಭೆ ಅಂತ ನಾವಲ್ಲಿ ಕರಿತು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ ಫೋರ್ ಫೀಚರ್ಸ್ ಆಫ್ ಕಂಪ್ನಿ ಅಂತ ಕೇಳ್ಬೋದು. ಕಂಪ್ನಿಯ ನಾಲ್ಕು ಲಕ್ಷಣಗಳ ಬಗ್ಗೆ ಬರೆಯಿರಿ ಅಂತ. ಫಸ್ಟ್ ಥಿಂಗ್ ಈಸ್ ರಿಜಿಸ್ಟ್ರೇಷನ್, ನೋಂದಾವಣೆ. ಸೆಕೆಂಡ್ ಥಿಂಗ್ ಈಸ್ ಕಾಮನ್ ಸೀಲ್, ಸಾಮಾನ್ಯ ಮುದ್ರೆ. ಥರ್ಡ್ ಒನ್ ಈಸ್ ಲಿಮಿಟೆಡ್ ಲಯಬಿಲಿಟಿ, ಸೀಮಿತ ಹೊಣೆಗಾರಿಕೆ. ಪರ್ಪೇಚುವಲ್ ಸಕ್ಸೆಷನ್, ಶಾಶ್ವತ ಘಟಕ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ ಟೂ ಫೀಚರ್ಸ್ ಆಫ್ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ. ಭರವಸೆಯಿಂದ ನಿಯಮಿತವಾದ ಕಂಪ್ನಿಯ ಎರಡು ಲಕ್ಷಣಗಳನ್ನು ಬರೆಯಿರಿ ಅಂತ. ಮೆನ್ಷನ್ ದ ಫೀಚರ್ಸ್ ಆಫ್ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ. ಸೊ ದ ಆನ್ಸರ್ ಈಸ್ ಅಮೌಂಟ್ ಈಸ್ ಪೇಡ್ ಆಟ್ ದ ಟೈಮ್ ಆಫ್ ಕ್ಲೋಸಿಂಗ್ ಆಫ್ ಅ ಕಂಪ್ನಿ. ಫಸ್ಟ್ ಪಾಯಿಂಟ್, ಅಮೌಂಟ್ ಈಸ್ ಪೇಡ್ ಆಟ್ ದ ಟೈಮ್ ಆಫ್ ಕ್ಲೋಸಿಂಗ್ ಆಫ್ ಅ ಕಂಪ್ನಿ. ವ್ಯವಹಾರ ಕೊನೆಗೊಳ್ಳುವಾಗ ಹಣವನ್ನು ಒದಗಿಸಲಾಗುತ್ತದೆ. ಆಮೇಲೆ ಮೆಂಬರ್ ಈಸ್ ರೆಸ್ಪಾನ್ಸಿಬಲ್ ಟು ಓನ್ಲಿ ಗ್ಯಾರಂಟೀಡ್ ಅಮೌಂಟ್. ಸದಸ್ಯರು ಕೇವಲ ಭರವಸೆ ನೀಡಿದ ಮೊತ್ತಕ್ಕೆ ಸೀಮಿತವಾಗಿರುತ್ತಾರೆ ಅಂತ ನಾವಲ್ಲಿ ಕರಿತೀವಿ. ದೆನ್ ವಾಟ್ ಈಸ್ ಅ ಸ್ಮಾಲ್ ಕಂಪ್ನಿ? ಸ್ಮಾಲ್ ಕಂಪ್ನಿ ಈಸ್ ಒನ್ ಹೂಸ್ ಟರ್ನ್ಓವರ್ ಈಸ್ ಹೂಸ್ ಪೇಡ್ ಆಫ್ ಕ್ಯಾಪಿಟಲ್ ಈಸ್ 2 crore ಆ್ಯಂಡ್ ಹೂಸ್ ಟರ್ನ್ಓವರ್ ಈಸ್ 20 crore ಅಕಾರ್ಡಿಂಗ್ ಟು ಲೇಟೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಮೆಂಡ್ಮೆಂಟ್. ಅಕಾರ್ಡಿಂಗ್ ಟು ಲೇಟೆಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಮೆಂಡ್ಮೆಂಟ್, ಸ್ಮಾಲ್ ಕಂಪ್ನೀಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಚೇಂಜ್. ದ್ಯಾಟ್ ಈಸ್ 20 lakh paid-up capital should be there
ಆ್ಯಂಡ್ ದ ಟೋಟಲ್ ಟರ್ನ್ ಓವರ್ ಶುಡ್ ಬಿ ಸಾರಿ ಪೇಡ್ ಅಪ್ ಕ್ಯಾಪಿಟಲ್ ಶುಡ್ ಬಿ 2 crore ಆ್ಯಂಡ್ ದ ಟರ್ನ್ ಓವರ್ ಶುಡ್ ಬಿ 20 crore ಅಂತ ನಾವಲ್ಲಿ ಕರಿತೀವಿ. ಯಾವುದು ಬಂಡವಾಳ 2 crore ಸೀಮಿತವಾಗಿರುತ್ತದೆ ಅದು ಸಣ್ಣ ಕಂಪ್ನಿ, ಹಾಗೂ ಯಾವುದು ಕಂಪ್ನಿ ಒಟ್ಟು ವ್ಯವಹಾರಿಕ ಮೊತ್ತ 20 crore ಸೀಮಿತವಾಗಿರುತ್ತದೆ ಅದಕ್ಕೆ ನಾವೇನಂತ ಕರಿತೀವಿ ಸಣ್ಣ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ದೆನ್ ವಾಟ್ ಈಸ್ ಅ 1 person ಕಂಪ್ನಿ, ಏಕ ವ್ಯಕ್ತಿ ಕಂಪ್ನಿ ಅಂದರೆ ಏನು ಅಂತ 2 marks. 1 person ಕಂಪ್ನಿ ಈಸ್ ಒನ್ ವಿಚ್ ಈಸ್ ಸ್ಟಾರ್ಟೆಡ್ ವಿತ್ ದ ಹೆಲ್ಪ್ ಆಫ್ ಓನ್ಲಿ 1 man. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅ 1 person ಕಂಪ್ನಿ ಅಂತ, ಏಕ ವ್ಯಕ್ತಿ ಕಂಪ್ನಿ ಅಂತ ಕರಿಬೋದು. ನೆಕ್ಸ್ಟ್ ಏನು ಕೇಳ್ಬೋದು ಅಂದ್ರೆ ಮೆನ್ಷನ್ ದ ಕಂಟೆಂಟ್ಸ್ ಆಫ್ ಅ ಮೆಮೊರಂಡಮ್ ಕೇಳ್ಬೋದು. ಮನವಿ ಪತ್ರದ ಅಂಶಗಳು ಯಾವುವು ಅಂತ. ಫಸ್ಟ್ ನೇಮ್ ಕ್ಲಾಸ್ ಹೆಸರಿನ ಕಲಮು, ಸೆಕೆಂಡ್ ಸಿಚುವೇಶನ್ ಕ್ಲಾಸ್ ಕಾರ್ಯಾಲಯದ ಕಲಮು, ಆಬ್ಜೆಕ್ಟ್ ಕ್ಲಾಸ್ ಉದ್ದೇಶದ ಕಲಮು, ಕ್ಯಾಪಿಟಲ್ ಕ್ಲಾಸ್ ಬಂಡವಾಳದ ಕಲಮು, ರಿಜಿಸ್ಟರ್ ಎಂತ ಅಸೋಸಿಯೇಷನ್ ಕ್ಲಾಸ್ ಸಂಘಟನೆ ಮತ್ತು ವಂತಿಗೆ ಕಲಮು ಅಂತ. ಓಕೆ, ದೀಸ್ ಆರ್ ಆಲ್ ರಿಮೈನಿಂಗ್ 2 marks ಕ್ವಶನ್ ವಿಚ್ ಐ ವಾಂಟ್ ಟು ಡಿಸ್ಕಸ್. ಸೊ ದಿಸ್ ಈಸ್ ಅ part 2 video. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್.